ಎಲ್ಲ ಅಂದುಕೊಂಡಂತೆ ನಡೀತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ 50ನೇ ಚಿತ್ರ ಕುರುಕ್ಷೇತ್ರ ಈಗಾಗಲೇ ತೆರೆ ಕಂಡು ದಾಖಲೆ ನಿರ್ಮಿಸ್ತಾ ಇತ್ತು. ಆದ್ರೆ ಚಿತ್ರ ಇಂದು ಬರುತ್ತೆ ನಾಳೆ ಬರುತ್ತೆ ಎಂದು ಕಾದು ಕುಳಿತಿರುವ ಅಭಿಮಾನಿಗಳು ನಿರಾಸೆಯಾಗ್ತಾ ಇದ್ದಾರೆ. ಹೀಗಾಗಿ ದಿನಕ್ಕೊಂದರಂತೆ ಕುರುಕ್ಷೇತ್ರದ ಬಗ್ಗೆ ಒಂದೊಂದು ಗಾಸಿಪ್ಗಳು ಹರಿದಾಡ್ತಾ ಇದೆ. ಈ ಮಧ್ಯೆ ಕುರುಕ್ಷೇತ್ರ ಇಷ್ಟು ಲೇಟ್ ಆಗಲು ಕಾರಣ ಏನು ಎಂಬುದನ್ನು ನಿಖರವಾಗಿ ಹೇಳ್ತೀವಿ ನೋಡಿ. ಅಷ್ಟಕ್ಕೂ ಕುರುಕ್ಷೇತ್ರ ಲೇಟ್ ಆಗಲು ಕಾರಣ ಏನ್ ಗೊತ್ತಾ? ಮುಂದಿದೆ ನೋಡಿ. ಕುರುಕ್ಷೇತ್ರ ಕೇವಲ ಒಂದು ಸಿನಿಮಾ ಅಲ್ಲ, ಎರಡು ವರ್ಷನ್ಗಳಲ್ಲಿ ತೆರೆ ಕಾಣುವ ಕುರುಕ್ಷೇತ್ರವನ್ನು ಪ್ರತ್ಯೇಕವಾಗಿ ಚಿತ್ರೀಕರಿಸಲಾಗಿದೆ. ಒಂದು 2D ವರ್ಷನ್ ನಲ್ಲಿ ಮೂಡಿ ಬಂದ್ರೆ ಮತ್ತೊಂದು 3D ವರ್ಷನ್ ನಲ್ಲಿ ಮೂಡಿ ಬರ್ತಾ ಇದೆ. ಈಗಾಗಲೇ 3D ವರ್ಷನ್ ಕುರುಕ್ಷೇತ್ರದ ಸೆನ್ಸರ್ ಮುಗಿದಿದ್ದು ಬಿಡುಗಡೆಗೂ ಸಿದ್ಧವಾಗಿದೆ. ಆದ್ರೆ 3D ವರ್ಷನ್ ಕುರುಕ್ಷೇತ್ರದ 3D ಕೆಲಸಗಳು ನಡೀತಾ ಇದೆ, ಹೀಗಾಗಿ ಕುರುಕ್ಷೇತ್ರ ಬಿಡುಗಡೆಗೆ ಇಷ್ಟೊಂದು ವಿಳಂಬ ಆಗ್ತಾ ಇರೋದು. ಇನ್ನು ರೆಡಿ ಇರೋ 2D ಕುರುಕ್ಷೇತ್ರವನ್ನು ಈಗ ರಿಲೀಸ್ ಮಾಡಿ ಆ ಬಳಿಕ 3D ವರ್ಷನ್ ರಿಲೀಸ್ ಮಾಡಬಹುದಲ್ವಾ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡಬಹುದು. ಆದ್ರೆ ಇದು ನಿರ್ಮಾಪಕ ಮುನಿರತ್ನ ಅವರಿಗೆ ಇಷ್ಟವಿಲ್ಲ. 2D ಮತ್ತು 3D ವರ್ಷನ್ ಅನ್ನು ಏಕಕಾಲದಲ್ಲಿ ಬಿಡುಗಡೆ ಮಾಡಬೇಕೆನ್ನುವುದೇ ಮುನಿರತ್ನ ಅವರ ಕನಸು. ಹೀಗಾಗಿಯೇ ಕುರುಕ್ಷೇತ್ರ ತೆರೆ ಕಾಣಲು ಮೀನಮೇಷ ಎನಿಸ್ತಾ ಇರೋದು. ಏನೇ ಇರಲಿ, ಲೇಟ್ ಆದರೂ ಲೇಟೆಸ್ಟ್ ಆಗಿ ಕುರುಕ್ಷೇತ್ರ ತೆರೆಗೆ ಅಪ್ಪಳಿಸೋದಂತೂ ಸುಳ್ಳಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.